ಮತ್ತು ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿ ತಮ್ಮನ್ನು ಸುತ್ತುವರೆದಿದ್ದ ಜನರಿಗೆ ಇನ್ನೂ ಬೋಧನೆ ಮಾಡುತ್ತಿದ್ದರು ಆಗ ಅವರ ತಾಯಿ ಮತ್ತು ಸಹೋದರರು ಬಂದು ಅವರೊಡನೆ ಬಯಸಿ ಹೊರಗೆ ನಿಂತಿದ್ದರು ನಿಮ್ಮ ತಾಯಿ ಮತ್ತು ಸಹೋದರರು ಹೊರಗೆ ನಿಂತಿದ್ದಾರೆ ನಿಮ್ಮೊಡನೆ ಮಾತನಾಡಬೇಕೆಂದಿದ್ದಾರೆ ಎಂದು ಒಬ್ಬನು ತಿಳಿಸಿದನು ಅದಕ್ಕೆ ಯೇಸು ನನ್ನ ತಾಯಿಯಾರು ನನ್ನ ಸಹೋದರರು ಯಾರು ಎನ್ನುತ್ತಾ ತಮ್ಮ ಶಿಷ್ಯರ ಕಡೆಗೆ ಕೈ ತೋರಿಸಿ ಇಗೋ ನೋಡು ನನ್ನ ತಾಯಿ ನನ್ನ ಸಹೋದರರು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ ಸಹೋದರಿ ಮತ್ತು ತಾಯಿ ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಈಗಿನ ವಿಶ್ವಗುರುಗಳು ಫ್ರಾನ್ಸಿಸ್ ರವರು ಎರಡು ವಿಶೇಷ ಸಭೆಗಳನ್ನು ಕರೆಸಿ ಅವುಗಳಲ್ಲಿ ಚರ್ಚೆ ಮಾಡಿದಂಥ ಒಂದೇ ಒಂದು ವಿಷಯ ಕ್ರೈಸ್ತ ಕುಟುಂಬ ಜೀವನ ಈ ವರ್ಷ ನಮ್ಮ ಧರ್ಮಕ್ಷೇತ್ರದಲ್ಲಿ ಕುಟುಂಬಕ್ಕೋಸ್ಕರ ಮೀಸಲಾಗಿಟ್ಟಂತಹ ವಿಶೇಷವಾದ ವರ್ಷ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಕುಟುಂಬ ಜೀವನದ ಬಗ್ಗೆ ಸ್ವಲ್ಪ ಸಮಾಲೋಚನೆಯನ್ನು ಮಾಡಬೇಕಾಗಿದೆ ಚಿಂತನೆಯನ್ನು ಮಾಡಬೇಕಾಗಿದೆ ನಮ್ಮ ಸಮಾಜದೆಡೆಗೆ ನಾವು ದೃಷ್ಟಿ ಹಾಯಿಸಿದಾಗ ಅಲ್ಲಿ ಮೂರು ಸಮಸ್ಯೆಗಳನ್ನು ಒಳಗೊಂಡಂಥ ಹಲವಾರು ಕುಟುಂಬಗಳನ್ನು ನಾವು ಕಾಣಬಹುದು ನಮ್ಮ ಕುಟುಂಬಗಳನ್ನು ಇವತ್ತು ಹಾಳು ಮಾಡ್ತಿರುವಂಥ ಮೂರು ದೆವ್ವಗಳಿದ್ರೆ ಒಂದು ವಸ್ತುಲೋಕಕ್ಕೆ ವಿಶೇಷ ಆದ್ಯತೆ ಎರಡನೆಯದ್ದು ಮಧ್ಯ ಲೋಕ ಮತ್ತೊಂದು ಮಾಧ್ಯಮ ಲೋಕ ಈ ವಸ್ತು ಲೋಕ ಏನಿದೆ ಇವತ್ತು ನಮ್ಮ ಕುಟುಂಬಗಳನ್ನು ತುಂಡು ತುಂಡುಗಳನ್ನಾಗಿ ಮಾಡ್ತಾ ಇದೆ ಭೇದಿಸ್ತಾ ಇದೆ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವಿಲ್ಲ ಯಾಕೆಂದರೆ ನಾವು ದುಡಿಬೇಕು ನಾವು ಕೂಡಿಸಿಡಬೇಕು ಸಂಪಾದಿಸಬೇಕು ನಾವು ಸಂಪಾದನೆಯನ್ನು ಬ್ಯಾಂಕ್ಗಳಲ್ಲಿ ಕೂಡಿಸಿಡಬೇಕು ಎಂಬಂಥ ಒಂದೇ ಒಂದು ಯೋಜನೆ ನಮ್ಮನ್ನು ಕಾಡ್ತಾ ಇದೆ ಎಷ್ಟು ಶೇಖರಿಸಿಟ್ಟರು ಕೂಡ ಸಾಲದು ಉಂಬುವ ಚಿಂತೆ ಉಣಲಾದೆಡೆ ಉಡುವ ಚಿಂತೆ ಉಡಲಾದಡೆ ಇಡುವ ಚಿಂತೆ ಇಡಲಾದೆಡೆ ಮದುವೆ ಆಗಬೇಕು ಎಂಬಂಥ ಹೆಂಡಿರ ಚಿಂತೆ ಹೆಂಡಿರಾದಡೆ ಮಕ್ಕಳ ಚಿಂತೆ ಮಕ್ಕಳಾದೆಡೆ ಬದುಕುವ ಚಿಂತೆ ಬದುಕಾದಡೆ ಕೇಡಿನ ಚಿಂತೆ ಹೀಗೆ ಹುಟ್ಟಿನಿಂದ ಸಾಯುವ ತನಕ ತೊಟ್ಟಿಲದಿಂದ ಪೆಟ್ಟಿಗೆಗೆ ಸೇರುವ ತನಕ ನಮಗಿರುವಂತಹದ್ದು ಒಂದೇ ಒಂದು ಚಿಂತೆ ಚಿಂತೆ ಅದಕ್ಕಾಗಿ ನಮ್ಮ ಕುಟುಂಬಗಳಲ್ಲಿ ಇವತ್ತು ಸಮಾಧಾನವಿಲ್ಲ ಶಾಂತಿ ಇಲ್ಲ ಇದ್ದುದರಲ್ಲಿ ನೆಮ್ಮದಿಯಿಲ್ಲ ಕೆಲವೊಂದು ಸಾರಿ ಬೈಬಲ್ ಗ್ರಂಥಗಳನ್ನು ನಾವು ಕೆಳಗಿಳಿಸಿ ದೇವರಿಡುವಂತಹ ಜಾಗದಲ್ಲಿ ಬೈಬಲ್ ಗ್ರಂಥಗಳು ಇರುವಂತಹ ಜಾಗದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಪುಸ್ತಕಗಳನ್ನು ಇಟ್ಟಿದ್ದೇವೆ ಇದೇ ನಮಗಿರುವಂತಹ ವಿಶೇಷವಾದ ಒಂದು ಚಟ ಇನ್ನೊಂದೆಡೆಯಲ್ಲಿ ಮಧ್ಯಲೋಕ ಮೊನ್ನೆ ತಾನೇ ನಾನು ಒಂದು ಧರ್ಮ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಧರ್ಮ ಗುರುಗಳೊಬ್ಬರು ಹೇಳಿದಂತಹ ಮಾತು ಕಳೆದ ನಾಲ್ಕು ತಿಂಗಳುಗಳಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ ಹದಿಮೂರು ಜನ ಸತ್ತು ಹೋದರು ಮರಣ ಹೊಂದಿದರು ಇದರಲ್ಲಿ ಹನ್ನೊಂದು ಮಂದಿ ಕುಡಿದು ಕುಡಿದು ಸತ್ತಂಥವರು ಇದು ಸಾಧಾರಣ ನಮ್ಮ ಸಮುದಾಯಗಳಿಗೆ ನಮ್ಮ ಸಮಾಜಕ್ಕೆ ಇವತ್ತು ಬಂದಂಥ ಅಂಟು ರೋಗ ತಾತ ಕುಡಿಯುತ್ತಾ ಇದ್ದರು ಎಂಬುದಾಗಿ ತಂದೆ ಹೇಳಿದರೆ ತಂದೆ ಕುಡಿಯುತ್ತಾರೆ ಎಂಬುದಾಗಿ ಮಗನೂ ಕೂಡ ಪ್ರಾರಂಭ ಮಾಡಿದರೆ ನಮ್ಮ ಕುಟುಂಬಗಳು ನಾಶವಾಗುವಂತಹದ್ದು ಮಧ್ಯಲೋಕದಿಂದ ಇನ್ನು ಮೂರನೆಯದ್ದು ಮಾಧ್ಯಮ ಲೋಕ ಇವತ್ತು ಮಕ್ಕಳ ಕೈಗಳಿಗೆ ಪುಸ್ತಕಗಳು ಪೆನ್ನುಗಳು ಸೇರುವ ಮೊದಲು ಮೊಬೈಲ್ಗಳು ಸೇರುತ್ತವೆ ಬೈಬಲ್ ಗ್ರಂಥದ ಪರಿಚಯ ಇಲ್ಲದೇ ಇದ್ದಂಥವರು ಎಷ್ಟೋ ಮಕ್ಕಳಿದ್ದಿರಬಹುದು ಇದ್ದಿರಬಹುದು ಆದರೆ ಇವತ್ತು ಯಾವ ರೀತಿಯಲ್ಲಿ ಮೊಬೈಲ್ಗಳನ್ನು ಬಳಸಬೇಕು ಎಂಬಂಥ ಅರಿವಿಲ್ಲದಂಥ ಮಕ್ಕಳಿಲ್ಲ ಪುಟ್ಟ ಮಕ್ಕಳ ಕೈಯಲ್ಲಿ ನಾವು ನೀಡುವಂಥದ್ದು ಮೊಬೈಲ್ಗಳನ್ನು ಆ ಮೊಬೈಲ್ಗಳಲ್ಲಿ ಇರುವಂಥ ಹಲವಾರು ವಿಷಯಗಳು ಕೊಟ್ಟಂಥ ಹೆತ್ತವರಿಗೆ ತಿಳಿದಿಲ್ಲ ಇಂತಹ ಸಮಯದಲ್ಲಿ ಮಕ್ಕಳು ಇವತ್ತು ತಿಂದು ಬದುಕುವಂತಹದ್ದು ಸಾತ್ವಿಕ ಊಟವನ್ನಲ್ಲ ಆದರೆ ಮೊಬೈಲ್ಗಳಲ್ಲಿ ಬರುವಂಥ ಕೊಳಕು ಪದಾರ್ಥಗಳನ್ನು ಅವುಗಳನ್ನು ಸವೆದು ಅವುಗಳಲ್ಲೇ ಮುಳುಗಿ ಹೋದಂಥ ಮಕ್ಕಳು ಇವತ್ತು ದಾರಿ ತಪ್ಪಿ ನಡೀತಾ ಇದ್ದಾವೆ ಹೀಗೆ ನಮ್ಮ ಕುಟುಂಬಗಳು ಹಾಳು ಆಗ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ನಾಲ್ಕು ವರ್ಗಕ್ಕೆ ಸೇರಿದಂಥ ಕುಟುಂಬಗಳು ಇದ್ದಾವೆಯಂತೆ ಮೊದಲನೇ ವರ್ಗಕ್ಕೆ ಸೇರಿದಂಥ ಕುಟುಂಬಗಳು ಹಾಲು ಹಾಲು ಎರಡನೇ ವರ್ಗಕ್ಕೆ ಸೇರಿದಂಥ ಕುಟುಂಬಗಳು ಹಾಲು ನೀರು ಮೂರನೇ ವರ್ಗಕ್ಕೆ ಸೇರಿದಂಥ ಕುಟುಂಬಗಳು ನೀರು ಹಾಲು ಮತ್ತು ನಾಲ್ಕನೇ ವರ್ಗಕ್ಕೆ ಸೇರಿದಂಥ ಕುಟುಂಬಗಳು ಹಾಲು ಮತ್ತು ಮಜ್ಜಿಗೆ ಹಾಲು ಹಾಲು ಎಲ್ಲವೂ ಒಳಿತು ಎಲ್ಲವೂ ಸರಿ ಇದೆ ಇಂತಹ ಕುಟುಂಬಗಳು ಸಿಗುವಂಥದ್ದು ಬಹಳಷ್ಟು ಕಡಿಮೆ ಇವತ್ತು ಇವತ್ತಿನ ಸಮಾಜದಲ್ಲಿ ಇಂತಹ ಕುಟುಂಬಗಳಿಗೆ ಬಹುಶಃ ಅವಕಾಶವಿಲ್ಲ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಕ್ಕೆ ನಝರೇತ್ ಎಂಬಂಥ ಊರಿನಲ್ಲಿ ಒಂದು ಕುಟುಂಬ ಇತ್ತು ಹಾಲು ಹಾಲು ಎಂಬಂತಹ ಕುಟುಂಬ ಇದಕ್ಕೆ ಸರಿ ಹೋಲುತ್ತದೆ ಈ ಒಂದು ಕುಟುಂಬವನ್ನು ಬಿಟ್ಟರೆ ಹಾಲು ಹಾಲು ಎಂಬಂತಹ ಕುಟುಂಬಗಳು ಎಲ್ಲವೂ ಸರಿ ಕುಟುಂಬಗಳಿಲ್ಲ ಇನ್ನು ಎರಡನೇ ವರ್ಗಕ್ಕೆ ಸೇರಿದಂಥ ಕುಟುಂಬಗಳು ಹಾಲು ನೀರು ಅಷ್ಟೊಂದು ಹಾಲಿಗೆ ಸ್ವಲ್ಪ ನೀರನ್ನು ಬೆರಕೆ ಮಾಡಿದರೆ ಅದರಲ್ಲಿ ಹೆಚ್ಚು ಬದಲಾವಣೆ ಕಾಣುವುದಿಲ್ಲ ಹಾಲಿನ ರುಚಿ ಉಳಿಯುತ್ತೆ ಹಾಲಿನ ಕಲ್ಲರ್ ಉಳಿಯುತ್ತೆ ಅದು ಎಷ್ಟು ದಪ್ಪಗಿದೆ ಸಾಮಾನ್ಯವಾಗಿ ಅಷ್ಟೇ ಉಳಿಯುತ್ತೆ ಸ್ವಲ್ಪ ನೀರನ್ನು ಬೆರಕೆ ಮಾಡಿದ್ದು ಅಷ್ಟೇ ಎಲ್ಲರ ಮನೆಯ ದೋಸೆಗೂ ತೂತೇಂಬಂಥ ಮಾತನ್ನು ಕೇಳಿದವರಿದ್ದೀರಿ ಸಾಧನ ಆ ರೀತಿಯ ಕುಟುಂಬಗಳು ಎಲ್ಲರ ಮನೆಯಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇದೆ ವಿಶ್ವಗುರು ಫ್ರಾನ್ಸಿಸ್ರವರು ಮೊನ್ನೆ ತಾನೇ ಹೇಳಿದಂಥ ವಿಷಯ ಪರ್ಫೆಕ್ಟ್ ಕುಟುಂಬಗಳಿಲ್ಲ ಎಲ್ಲವೂ ಸರಿ ಹೋಗುವಂಥ ಕುಟುಂಬಗಳಿಲ್ಲ ಸಂಪೂರ್ಣತೆಯನ್ನು ಪಡೆದಂಥ ಪುರುಷರಿಲ್ಲ ಸಂಪೂರ್ಣತೆಯನ್ನು ಪಡೆದಂಥ ಮಹಿಳೆಯರಿಲ್ಲ ಸಂಪೂರ್ಣತೆಯಿಂದ ಪಡೆದಂತಹ ಅತ್ತೆಯಂದಿರು ಕೂಡ ಇಲ್ಲ ಎಂಬುದಾಗಿ ವಿಶ್ವಗುರುಗಳು ಹೇಳಿದಂಥ ಮಾತು ಎಲ್ಲರ ಮನೆಯಲ್ಲಿನೂ ಸ್ವಲ್ಪ ಹೆಚ್ಚು ಕಮ್ಮಿ ಇದೇ ಇದೆ ಎಲ್ಲರ ಮನೆಯ ದೋಸೆಗೂ ತೂತೆ ಇನ್ನು ಮೂರನೇ ವರ್ಗಕ್ಕೆ ಸೇರಿದಂಥ ಕುಟುಂಬಗಳಿವೆ ನೀರು ಹಾಲು ಅಷ್ಟೊಂದು ದೊಡ್ಡ ಬಾನೆಯಲ್ಲಿ ತುಂಬಿದಂಥ ನೀರಿಗೆ ಸ್ವಲ್ಪ ಹಾಲನ್ನು ಬೆರಕೆ ಮಾಡಿ ನೋಡಿ ಅಲ್ಲಿ ಹಾಲಿನ ಕಲ್ಲರೂ ಇಲ್ಲ ಈಚಿಂದ ನೀರಿನ ಕಲ್ಲರೂ ಇಲ್ಲ ಎರಡೂ ಹಾಳು ಆಚೆಯಿಂದ ನೀರಿನ ರುಚಿನೂ ಇಲ್ಲ ಈಚೆಯಿಂದ ಹಾಲಿನ ರುಚಿಯೂ ಬಂದಿಲ್ಲ ಹೀಗೆ ಕೆಟ್ಟು ಹೋಗುವಂತಹ ಒಡಕು ಬೀಳುವಂತಹ ಕುಟುಂಬಗಳು ಇಂದು ಜಾಸ್ತಿ ಆಗ್ತಾ ಇದ್ದಾವೆ ಇದನ್ನು ನಾವು ಕಣ್ಣಾರೆ ನೋಡಿ ತಿಳಿಯುವಂತಹ ವಿಷಯ ಇನ್ನು ಮೂ ನಾಲ್ಕನೆಯ ವರ್ಗಕ್ಕೆ ಸೇರಿದಂಥ ಕುಟುಂಬಗಳು ಹಾಲು ಮತ್ತು ಮಜ್ಜಿಗೆ ಅಷ್ಟೊಂದು ಸ್ವಲ್ಪ ಹಾಲಿಗೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ನೋಡಿ ಏನಾಗುತ್ತೆ ಕೆಲವೇ ನಿಮಿಷಗಳಲ್ಲಿ ಹಾಲು ಒಡೆದು ಹೋಗುತ್ತೆ ಹುಳಿಯಾಗುತ್ತೆ ಮತ್ತು ರುಚಿಯನ್ನು ಕಳೆದುಕೊಳ್ಳುತ್ತೆ ಹೀಗೆ ಹುಳಿಯಾದಂತಹ ಕುಟುಂಬಗಳು ಒಡೆದು ಹೋದಂತಹ ಕುಟುಂಬಗಳು ಇವತ್ತು ಹೆಚ್ಚುತ್ತಾ ಇವೆ ಇದು ಒಂದು ರೀತಿಯಲ್ಲಿ ನಮಗೆ ಭಯವನ್ನು ಹುಟ್ಟಿಸುತ್ತದೆ ನಮ್ಮ ಕುಟುಂಬಗಳು ಇದೇ ರೀತಿ ಒಡೆದು ಹೋದರೆ ಮುಂದಿನ ಗತಿಯೇನು ಹಾಗಾದರೆ ಎಂತಹ ಕುಟುಂಬಗಳನ್ನು ರಚಿಸಬೇಕು ಎಂಬುದಾಗಿ ನೀವು ಕೇಳಬಹುದು ನಮಗೆ ಬೇರೆ ಬೇರೆ ಕುಟುಂಬಗಳ ಪರಿಚಯವಿದೆ ಒಂದು ಕುಟುಂಬದ ಸದಸ್ಯನು ಆಗುವುದು ಹೇಗೆ ಯಹೂದ್ಯರ ಸಮಾಜದಲ್ಲಿ ಕುಟುಂಬದ ಸದಸ್ಯತ್ವವನ್ನು ಪಡೆಯುವಂತಹ ಮೂರು ರೀತಿಗಳಿದ್ದವು ಮೊದಲನೆಯದು ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯಾಗಿರಬೇಕು ಆ ಒಂದು ಕುಟುಂಬದಲ್ಲಿ ಜನಿಸಿ ಬೆಳೆಸಿದೆ ಆತನಿಗೆ ಆ ಕುಟುಂಬದ ಸದಸ್ಯತ್ವ ಪಡೆಯಬಹುದು ಎರಡನೆಯದಾಗಿ ಕುಟುಂಬಕ್ಕೆ ವಿವಾಹವಾಗಿ ಬರಬೇಕು ವಿವಾಹವಾಗಿ ಬಂದಂಥ ವ್ಯಕ್ತಿಗೆ ಆ ಕುಟುಂಬದ ಸದಸ್ಯತ್ವ ದೊರಕ್ತದೆ ಇನ್ನು ಮೂರನೆಯದಾಗಿ ಧಾರ್ಮಿಕ ನಿಯಮಗಳಿಗೆ ಅನುಸಾರವಾಗಿ ಸುನ್ನತಿ ವಿಧಿಯನ್ನು ಆಚರಿಸಿರಬೇಕು ಹೀಗೆ ಸುನ್ನತಿ ವಿಧಿಯನ್ನು ಆಚರಿಸಿ ಒಳಬಂದಂತಹ ವ್ಯಕ್ತಿಗೆ ಆ ಕುಟುಂಬದ ಸದಸ್ಯ ಆಗುವಂತಹ ಭಾಗ್ಯ ಇದೆ ನಮ್ಮ ಸಮಾಜದಲ್ಲಿ ಭಾರತೀಯ ಸಂಪ್ರದಾಯದಲ್ಲಿ ನಾವು ಸದಸ್ಯತ್ವವನ್ನು ಯಾವ ರೀತಿಯಲ್ಲಿ ಪಡೆಯಬಹುದು ಇಲ್ಲಿಯೂ ಕೂಡ ಮೂರು ದಾರಿಗಳಿವೆ ಮೊದಲನೇದಾಗಿ ಕುಟುಂಬದಲ್ಲಿ ನಾವು ಜನಿಸಿದಾಗ ಎರಡನೇದಾಗಿ ಲಗ್ನ ಸಂಸ್ಕಾರವನ್ನು ಪಡೆದು ಹೊಸ್ತಿಲವನ್ನು ಹತ್ತಿದಾಗ ಮತ್ತು ಮೂರನೇದಾಗಿ ದತ್ತು ಮಗುವಾಗಿ ಕುಟುಂಬಕ್ಕೆ ಸೇರಿಸಿಕೊಂಡಾಗ ಹಾಗಾದರೆ ಈ ದೈವಿ ಕುಟುಂಬಕ್ಕೆ ನಾವು ಹೇಗೆ ಸದಸ್ಯತ್ವವನ್ನು ಪಡೆಯಬಹುದು ದೇವರ ಕುಟುಂಬದ ಸದಸ್ಯರಾಗುವುದಾದರೂ ಹೇಗೆ ದೇವರ ಕುಟುಂಬದ ಸದಸ್ಯರಾಗಬೇಕಾದ್ರೆ ಒಂದೇ ಒಂದು ದಾರಿ ಮೂರು ದಾರಿಗಳಿಲ್ಲ ಅದನ್ನು ಇವತ್ತು ನಾವು ಕೇಳಿದಂಥ ಶುಭ ಸಂದೇಶದಲ್ಲಿ ನಮಗೆ ತಿಳಿಸಲಾಗಿದೆ ದೇವರ ಆ ಕುಟುಂಬದ ಸದಸ್ಯರಾಗಬೇಕಾದ್ರೆ ನಾವು ದೇವರ ಚಿತ್ತವನ್ನು ಅರಿತು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಾಗ ನಾವು ದೇವರ ಆ ಕುಟುಂಬದ ಸದಸ್ಯರಾಗುವುದಕ್ಕೆ ಸಾಧ್ಯವಿದೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಚಿತ್ತವನ್ನು ನಾವು ಮೊದಲಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರ ಚಿತ್ತವನ್ನು ನಾವು ಅರಿತಿರಬೇಕು ಆ ದೇವರ ಚಿತ್ತ ಏನೆಂಬುದಾಗಿ ಅರಿತ ಮೇಲೆ ಅವರ ಚಿತ್ತದ ಪ್ರಕಾರ ನಮ್ಮ ಜೀವನವನ್ನು ನಾವು ನಡೆಸಿಕೊಂಡು ಬರಬೇಕು ಈ ರೀತಿಯಲ್ಲಿ ನಾವು ನಡೆದಾಗ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಕೂಡ ಕೈ ತೋರಿಸಿ ಈತನೇ ನನ್ನ ಸಹೋದರ ಈಕೆಯೇ ನನ್ನ ಸಹೋದರಿ ಇವರೇ ನನ್ನ ತಾಯಿ ಎಂಬುದಾಗಿ ಖಂಡಿತವಾಗಿಯೂ ಹೇಳಬಲ್ಲರು ನಾವು ಆ ಪ್ರಭು ಕ್ರಿಸ್ತರ ಸಹೋದರ ಸಹೋದರಿಯರಾಗಬೇಕಾದ್ರೆ ಅವರು ಮಾಡಿದ ಹಾಗೆ ಅವರು ತೋರಿಸಿದ ದಾರಿಯಲ್ಲಿ ನಡೆದು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಜೀವನವನ್ನು ನಡೆಸಬೇಕು ಹಾಗಾದರೆ ದೇವರ ಚಿತ್ತವನ್ನು ಯಾವ ರೀತಿಯಲ್ಲಿ ನಡೆಸಬೇಕು ದೇವರ ಚಿತ್ತವನ್ನು ನಡೆಸಬೇಕಾದರೆ ಇನ್ನೊಂದು ಸಾಮತಿಯನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖಿಸಬೇಕಾಗುತ್ತದೆ ಪ್ರಭು ಯೇಸು ಕ್ರಿಸ್ತರು ಹೇಳಿದಂಥ ಸಾಮತಿ ಒಂದು ದಿವಸ ತಂದೆಯು ತನ್ನ ಒಬ್ಬ ಮಗನನ್ನು ಬೆಳಿಗ್ಗೆ ಎಬ್ಬಿಸಿ ಹೋಗಿ ತೋಟದಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿಕೊಂಡು ಬಾ ಎಂಬುದಾಗಿ ಹೇಳಿದಾಗ ಆತನು ಏನಂದ ಆಯಿತು ಹೋಗ್ತೇನೆ ಅಂತ ಹೇಳಿದವನು ಅಲ್ಲೇ ಮಲಕ್ಕೊಂಡ ಹೋಗಲೇ ಇಲ್ಲ ಆತನು ಹೋಗಿಲ್ಲ ಎಂಬುದಾಗಿ ತಿಳಿದು ಇನ್ನೊಬ್ಬ ಮಗನನ್ನು ಆತನು ಕರೆದು ತೋಟದಲ್ಲಿದ್ದಂಥ ಈ ಕೆಲಸವನ್ನು ಮುಗಿಸ್ಕೊಂಡು ಬಾ ಎಂಬುದಾಗಿ ಆತನಿಗೆ ಹೇಳಿದಾಗ ನಾನು ಒಲ್ಲೆ ನನ್ನಿಂದ ಸಾಧ್ಯ ನಾನು ಹೋಗಲ್ಲ ಎಂಬುದಾಗಿ ಹೇಳಿಬಿಟ್ಟ ಆದರೂ ಕೊನೆಗೆ ಆತನು ತಂದೆಯ ಕೆಲಸವನ್ನು ಮಾಡಲು ತೋಟದೆಡೆಗೆ ಹೋದ ಪ್ರಭು ಯೇಸು ಹೇಳಿದಂಥ ಮಾತು ಈತನು ಒಲ್ಲೆ ಅಂದರೂ ಕೂಡ ನನ್ನಿಂದ ಅಸಾಧ್ಯ ಅಂದರೂ ಕೂಡ ಕೊನೆಗಂತೂ ಹೋಗಿ ಮಾಡಿ ಮುಗಿಸಿಕೊಂಡು ಬಂದಂಥ ಎರಡನೆಯ ಮಗನೇ ನಿಜವಾದ ಒಳ್ಳೆಯ ವ್ಯಕ್ತಿ ದೇವರ ಚಿತ್ತವನ್ನು ಮಾಡಿದಂಥ ವ್ಯಕ್ತಿ ಎಂಬುದಾಗಿ ಆದರೆ ಬೈಬಲ್ ಗ್ರಂಥದಲ್ಲಿ ಹೇಳದೇ ಇದ್ದಂತಹ ಇನ್ನೂ ಇಬ್ಬರು ಮಕ್ಕಳನ್ನು ಕೂಡಿಸುವುದಿದ್ರೆ ಮೂರನೆಯ ಮಗನನ್ನು ತಂದೆಯು ಕರೆದು ಒಬ್ಬನೋ ಹೋಗ್ತೀನಿ ಅಂತ ಹೋಗಲೇ ಇಲ್ಲ ಮತ್ತೊಮ್ಮನು ನಾನೊಲ್ಲೆ ಅಂತ ಹೇಳಿ ಹೇಳಿಬಿಟ್ಟ ಮೂರನೇ ಅವನನ್ನು ಕರೆದು ನೀನಾದರೂ ಹೋಗಿ ಹೊಲಕ್ಕೆ ಹೋಗಿ ಕೆಲಸವನ್ನು ಮಾಡಿಕೊಂಡು ಬಾ ಎಂಬುದಾಗಿ ಕೇಳಿದಾಗ ಸಂತೋಷದಿಂದ ಹೋಗ್ತೀನಿ ತಕ್ಷಣ ಮಾಡ್ತೀನಿ ಅಂತ ಹೇಳಿ ಹೊರಟು ಹೋದ ಈಗ ಹೇಳಿ ಯಾರು ಇದರಲ್ಲಿ ಮೇಲು ಹೋಗಲ್ಲ ಅಂತ ಹೇಳಿ ಹೋದವನು ಅಥವಾ ಹೋಗ್ತೀನಿ ಅಂತ ಹೇಳಿ ಸಂತೋಷದಲ್ಲಿ ತಕ್ಷಣ ಹೊರ ನಡೆದವನು ಖಂಡಿತವಾಗಿ ಮೂರನೆಯ ಮಗನೇ ಒಳ್ಳೆಯವನು ಯಾಕೆಂದರೆ ದೇವರ ಚಿತ್ತ ತನ್ನ ತಂದೆಯ ಚಿತ್ತ ಏನೆಂದು ತಿಳಿದು ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ಇಳಿಸಲು ಹೋದಂಥ ವ್ಯಕ್ತಿ ಇನ್ನೂ ನಾಲ್ಕನೆಯ ಮಗಳಿದ್ದಳು ಅಡುಗೆ ಮನೆಯಲ್ಲಿ ಬಹುಶಃ ನಾಷ್ಟವನ್ನು ಸಿದ್ಧಪಡಿಸ್ತಾ ಇದ್ದಳು ತಂದೆ ಒಬ್ಬೊಬ್ಬರೇ ಮಕ್ಕಳನ್ನು ಕರೆದು ಹೋಗಿ ತೋಟಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬಾ ಎಂಬುದಾಗಿ ಕೇಳ್ತಿರಬೇಕಾದ್ರೆ ಆಕೆಯು ಅಡುಗೆ ಮನೆಯಿಂದ ಹೊರ ಬಾಗಿಲಿನಿಂದ ಅಲ್ಲಿಂದ ಹೊರ ನಡೆದು ತೋಟಕ್ಕೆ ಹೋಗಿ ಅಲ್ಲಿದ್ದಂಥ ಕೆಲಸವನ್ನು ಮುಗಿಸಿ ಹಿಂದಕ್ಕೆ ಬಂದಳು ಹಿಂದಕ್ಕೆ ಬರಬೇಕಾದ್ರೆ ದಾರಿಯಲ್ಲಿ ತನ್ನ ಮೂರನೆಯ ಅಣ್ಣನನ್ನು ನೋಡಿ ನೀನೆಲ್ಲೂ ಹೋಗ್ತೀಯಾ ಅಂತ ಕೇಳಿದ್ಲು ಆತನು ಹೇಳಿದ ಅಪ್ಪ ಹೇಳಿದಾನೆ ಹೋಗಿ ಆ ತೋಟದಲ್ಲಿದ್ದಂಥ ಕೆಲಸವನ್ನು ಮುಗಿಸ್ಕೊಂಡು ಬಾ ಎಂಬುದಾಗಿ ನಾನು ಅದನ್ನು ಪೂರೈಸೋದಕ್ಕೆ ಹೋಗ್ತಾ ಇದ್ದೇನೆ ಅದಕ್ಕೆ ಅವಳು ಅಂದಳು ಅದನ್ನು ಈಗಾಗಲೇ ನಾನು ಮಾಡಿ ಮುಗಿಸಿದ್ದೇನೆ ನಡಿ ಹಿಂದಕ್ಕೆ ಹೋಗೋಣ ಎಂಬುದಾಗಿ ನಾಲ್ಕನೆಯವಳಲ್ಲಿ ತಂದೆ ಕೇಳಿದ್ದೇ ಇಲ್ಲ ಆದರೂ ಕೂಡ ತಂದೆಯ ಚಿತ್ತ ಏನಿದೆ ಅದನ್ನು ಕೇಳುವ ಮೊದಲೇ ತಿಳಿದು ಅದನ್ನು ಕಾರರೂಪಕ್ಕೆ ತಂದಂಥ ವ್ಯಕ್ತಿ ನಾಲ್ಕನೆಯವಳು ಹಾಗಾದರೆ ದೇವರು ನಮ್ಮನ್ನು ಬಂದು ಇದನ್ನು ಮಾಡಿ ಮುಗಿಸು ಇದನ್ನು ಮಾಡು ಎಂಬುದಾಗಿ ನಮ್ಮಲ್ಲಿ ಕೇಳಬೇಕಾಗಿಲ್ಲ ನಾವು ದೇವರ ಚಿತ್ತವನ್ನು ಯಾವಾಗ ಅರ್ಥ ಮಾಡಿಕೊಂಡು ಅದನ್ನು ನಮಗೆ ಕೇಳುವ ಮೊದಲೇ ಮಾಡಿ ಅದರ ಪ್ರಕಾರವಾಗಿ ನಡೆಯುತ್ತೇವೆ ಆವಾಗ ನಾವು ದೇವರ ಕುಟುಂಬದ ಸದಸ್ಯರಾಗ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾನೊಂದು ಮನೆಗೆ ಭೇಟಿ ನೀಡಿದ್ದೆ ಆ ಮನೆಯ ಗೋಡೆಯ ಮೇಲೆ ಒಂದು ಫಲಕವಿತ್ತು ಅದರಲ್ಲಿ ಈ ರೀತಿಯಲ್ಲಿ ಬರೆದಿತ್ತು ವ್ಯವಸ್ಥೆಯೇ ಮನೆಯ ಸೊಬಗು ಸಮಾಧಾನವೇ ಮನೆಯ ಸುಖ ಆದರಾತಿಥ್ಯವೇ ಮನೆಯ ವೈಭವ ಧಾರ್ಮಿಕತೆಯೇ ಮನೆಯ ಕಳಶ ಸಂತೃಪ್ತ ಗೃಹಿಣಿಯೇ ಮನೆಯ ಲಕ್ಷ್ಮಿ ವ್ಯವಸ್ಥೆಯೇ ಮನೆಯ ಸೊಬಗು ಸ್ವಲ್ಪ ಮನೆಯಲ್ಲಿ ವ್ಯವಸ್ಥೆ ಇದ್ದಿರಬೇಕು ಇತಿಮಿತಿಗಳು ಇರಬೇಕು ಪ್ರತಿಯೊಂದಕ್ಕೂ ಸ್ವಲ್ಪ ಲಿಮಿಟ್ ಇದ್ದಿರಬೇಕು ಎಲ್ಲನೂ ಬೇಕು ಆದರೆ ಎಲ್ಲವೂ ಕೂಡ ತಮ್ಮ ತಮ್ಮ ಜಾಗದಲ್ಲಿ ಇರಬೇಕು ಆಗ ವ್ಯವಸ್ಥೆ ಮನೆಯಲ್ಲಿರುತ್ತೆ ಈ ವ್ಯವಸ್ಥೆಯಲ್ಲಿದೆ ಅಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಕುಟುಂಬವನ್ನು ರಚಿಸುವುದಕ್ಕೆ ಅವಕಾಶವಿದೆ ಎರಡನೆಯದು ಸಮಾಧಾನವೇ ಮನೆಯ ಸುಖ ಎಷ್ಟೋ ಮನೆಗಳಲ್ಲಿ ಸಮಾಧಾನವಿಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಜಗಳ ಅಸಮಾಧಾನ ಸಮಾಧಾನ ಬರುವಂತಹದ್ದು ನಾವು ನೀವು ಹೊಂದಿಕೊಂಡು ಇದ್ದಿದ್ದರಲ್ಲಿ ತೃಪ್ತಿಗೊಂಡಾಗ ಮನಸ್ತಾಪಕ್ಕೆ ನೂರೊಂದು ಕಾರಣಗಳು ಸಿಗಬಹುದು ಆದರೆ ಇತರ ಕೊರತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಅವುಗಳನ್ನು ಒಪ್ಪಿಕೊಳ್ಳಬೇಕು ಗಂಡನೂ ಸರಿಯಿಲ್ಲ ಎಂಬುದಾಗಿ ಹೆಂಡತಿ ಹೆಂಡತಿ ಸರಿಯಿಲ್ಲ ಎಂಬುದಾಗಿ ಗಂಡ ಈ ರೀತಿಯಲ್ಲಿ ಒಬ್ಬರು ಮತ್ತೊಬ್ಬರನ್ನು ಬಿಟ್ಟು ನಡೆಯುವ ಹಾಗಿಲ್ಲ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಕುಟುಂಬಗಳಲ್ಲಿ ನಾವು ನೋಡ್ತೇವೆ ಹೆಚ್ಚು ಕಮ್ಮಿ ಖಂಡಿತ ಇದೆ ಮೊನ್ನೆ ತಾನೇ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಇದೆ ಅಲ್ಲಿ ಕಣ್ ಕಣ್ಣಾರೆ ಕಂಡಂಥ ಒಂದು ದೃಶ್ಯ ಕಾಲಿಲ್ಲದಂಥ ತನ್ನ ಹೆಂಡತಿಯನ್ನು ಕುರುಡನೊಬ್ಬನು ಹೆಗಲ ಮೇಲೆ ಹೊತ್ತುಕೊಂಡು ರಸ್ತೆಯನ್ನು ದಾಡ್ತಾ ಇದ್ದನು ಆಕೆಗೆ ಕಣ್ಣಿದೆ ನಡೆಯಲು ಕಾಲಿಲ್ಲ ಈತನಿಗೆ ನಡೆಯುವುದಕ್ಕೆ ಕಾಲಿದೆ ನೋಡುವುದಕ್ಕೆ ಕಣ್ಣಿಲ್ಲ ಆಕೆಯು ಮೇಲೆ ಕೂತು ಈತನಿಗೆ ಯಾವ ರೀತಿಯಲ್ಲಿ ಕಾಲನ್ನು ಇಡಬೇಕು ಹೆಜ್ಜೆಗಳನ್ನು ಹಾಕಬೇಕು ಎಂಬುದಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರೆ ಈತನು ಮೇಲಿಂದ ಮಾರ್ಗದರ್ಶನ ಪಡೆದುಕೊಂಡು ಆಕೆಯನ್ನು ಹೊತ್ತುಕೊಂಡು ನಡೆಯುತ್ತಾ ಇದ್ದಾನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಸ್ವಲ್ಪ ಆದರೂ ಹೆಚ್ಚು ಕಮ್ಮಿ ಇದೆ ಲೋಪದೋಷಗಳು ಇವೆ ಅವುಗಳನ್ನು ಕಂಡಾಗ ಅವರನ್ನು ದಾರಿಯಲ್ಲಿ ಬಿಡದೆ ಅವರನ್ನು ಹೊತ್ತುಕೊಂಡು ಆ ಲೋಪದೋಷಗಳನ್ನು ಕೂಡ ಹೊತ್ತುಕೊಂಡು ನಾವು ನಡೆಯಬೇಕಾಗುತ್ತದೆ ಸಮಾಧಾನವೇ ಮನೆಯ ಸುಖ ಆತಿಥ್ಯವೇ ಮನೆಯ ವೈಭವ ಹಳೆಯ ಕುಟುಂಬಗಳಲ್ಲಿ ಅತಿಥಿಗಳು ಬರ್ತಾ ಇದ್ದರು ಇವತ್ತು ಟಿ ವಿಗಳಿಗೆ ನಾವು ಬಲಿ ಹೋಗಿದ್ದೇವೆ ಅತಿಥಿಗಳಿಗೆ ಸತ್ಕಾರ ಮಾಡುವುದಕ್ಕೆ ಸಮಯವಿಲ್ಲ ಮೊದಲ ಮನೆಗಳನ್ನು ನೋಡಿ ಅಲ್ಲಿ ಮೊದಲಿಗೆ ನಾವು ಸ್ವಲ್ಪ ಜಮೀನನ್ನು ತೆಗೆದುಕೊಂಡು ಮನೆಯನ್ನು ಕಟ್ತಾಯಿದ್ದೆವು ಮನೆಯನ್ನು ಕಟ್ಟಿ ಆದಮೇಲೆ ನಾವು ಒಳ ಇದ್ವು ಇವಾಗ ನೋಡಿ ಸ್ವಲ್ಪ ಸೈಟನ್ನು ತೆಗೆದುಕೊಂಡು ಮನೆ ಕಟ್ಟುವ ಮೊದಲು ಗೋಡೆಗಳನ್ನು ಕಟ್ತೇವೆ ಹಳೆಯ ಮನೆಗಳಿಗೆ ಗೋಡೆಗಳು ಇದ್ದಿಲ್ಲ ಕಂಪೌಂಡ್ ಗೋಡೆಗಳು ಇದ್ದಿಲ್ಲ ಈಗ ಕಂಪೌಂಡನ್ನು ಮೊದಲು ಕಟ್ತೇವೆ ಮನೆಯನ್ನು ನಂತರ ಕಟ್ತೇವೆ ಒಂದು ಸಾರಿ ಮನೆಯನ್ನು ಕಟ್ಟಿದ ಮೇಲೆ ಕಂಪೌಂಡ್ ಗೋಡೆ ಇದೆ ಗೇಟನ್ನು ಹಾಕ್ತೇವೆ ಮತ್ತು ಎರಡು ಕಚ್ಚುವಂಥ ನಾಯಿಗಳನ್ನು ತಂದು ಒಳಗೆ ಹಾಕಿ ಕಚ್ಚುವ ನಾಯಿಗಳಿವೆ ಪಕ್ಕದಲ್ಲಿ ಬರಬೇಡಿ ಎಂಬುದನ್ನು ಬೋರ್ಡ್ ಹಾಕಿಬಿಡ್ತೇವೆ ಕಚ್ಚಾಡುವಂಥ ಸಂಸಾರ ಒಳಗೆ ಕಚ್ಚುವಂಥ ನಾಯಿಗಳು ಹೊರಗೆ ಇಂತಹ ನಮ್ಮ ಜೀವನ ಇಂತಹ ನಮ್ಮ ಕುಟುಂಬಗಳು ಇವತ್ತು ಆದರ ಆತಿಥ್ಯ ಇಲ್ಲ ಸಂಬಂಧಗಳು ಇಲ್ಲ ಪಕ್ಕದ ಮನೆಯಲ್ಲಿ ಯಾರು ವಾಸಿಸ್ತಾರೆ ಎಂಬಂಥ ಗಮನವೇ ಇಲ್ಲ ಹೀಗೆ ನಮ್ಮ ಜೀವನ ಒಂಟಿಯಾಗಿ ನಾವು ಇದ್ದೇವೆ ನಮ್ಮ ಸಂಬಂಧಗಳನ್ನು ಪುನರ್ರಚಿಸಬೇಕು ಕುಟುಂಬದ ಒಳಗಿನ ಸಂಬಂಧಗಳನ್ನು ಮತ್ತು ಅಕ್ಕಪಕ್ಕದ ಮನೆಯವರಲ್ಲಿ ಅವರು ಹೊರೆಯಾಗದೆ ನೆರೆ ಕರೆಯವರಾಗಬೇಕು ಇಂತಹ ಸಂಬಂಧಗಳನ್ನು ನಾವು ರಚಿಸಬೇಕಾಗುತ್ತದೆ ನಾಲ್ಕನೆಯದಾಗಿ ಧಾರ್ಮಿಕತೆಯೇ ಮನೆಯ ಕಳಶ ಧಾರ್ಮಿಕತೆ ಅಂದರೆ ದೇವರಲ್ಲಿರುವಂಥ ಸಂಬಂಧ ಇವತ್ತು ಈ ಸಂಬಂಧ ಇಲ್ಲ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆಗಳಿಲ್ಲ ಸಂಜೆಯ ಸಮಯದಲ್ಲಿ ಅಪ್ಪ ಅಮ್ಮ ತಮ್ಮ ಮಕ್ಕಳ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವುದೇ ಇಲ್ಲ ಇಂತಹ ಸಂದರ್ಭಗಳು ಜಾಸ್ತಿ ಆಗ್ತಿದಾವೆ ಸ್ವಲ್ಪ ಕಾರಣಕ್ಕೆ ಇನ್ನೂ ಸ್ವಲ್ಪ ಕಾರಣಗಳು ಇದ್ದಿರಬಹುದು ಅವುಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಬಿಟ್ಬಿಡ್ತೇವೆ ಇವತ್ತು ಧಾರಾವಾಹಿ ಇದೆ ಇವತ್ತು ನೆಂಟರು ಬಂದುಬಿಟ್ರು ಮತ್ತೊಂದು ದಿವಸ ಹಬ್ಬಕ್ಕೆ ಹೋಗುವುದಕ್ಕಿದೆ ಇನ್ನೊಂದು ದಿವಸ ಬೇರೆ ಕಾರಣ ಹೀಗೆ ಹಲವಾರು ಕಾರಣಗಳಿಗೆ ನಾವು ಬಲಿ ಹೋಗಿ ನಮ್ಮ ಪ್ರಾರ್ಥನೆಗಳನ್ನು ಬಿಟ್ಟುಬಿಡ್ತೇವೆ ದೇವರಿಗೆ ಕೊಡುವುದನ್ನು ದೇವರಿಗೆ ನೀಡು ಶ್ರೀಸರನಿಗೆ ಕೊಡುವುದನ್ನು ಸೀಸರನಿಗೆ ಕೊಡು ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳಿದರು ಆದರೆ ಎಲ್ಲವನ್ನೂ ತೆಗೆದು ನಾವು ಇವತ್ತು ಸೀಸರನಿಗೆ ಕೊಡ್ತಾಯಿದ್ದೇವೆ ದೇವರಿಗೆ ಕೊಡುವುದನ್ನು ದೇವರಿಗೆ ಕೊಡ್ತಾಯಿಲ್ಲ ಹೀಗೆ ಯಾರ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ ವಿಶ್ವಾಸಕ್ಕೆ ಅವಕಾಶವಿಲ್ಲ ದೇವರ ಸಂಬಂಧ ಇಲ್ಲ ಆ ಕುಟುಂಬಗಳು ಇವತ್ತು ಒಣಗಿ ಹೋಗ್ತಾ ಇದ್ದಾವೆ ಅಲ್ಲಿ ವಿಭಜನೆಗಳು ಅಲ್ಲಿ ಎರಡು ಭಾಗಗಳು ಆಗ್ತಾ ಇದ್ದಾವೆ ಬಹುಶಃ ಇವತ್ತು ನಾವು ನಮ್ಮ ಮನೆಗಳಿಗೆ ತರುವಂಥ ಒಂದು ವಿಷಯ ಇದ್ದರೆ ಪ್ರಾರ್ಥನೆ ದೇವರಲ್ಲಿರುವಂಥ ಭಕ್ತಿ ಮಾತೆ ಮರಿಯಮ್ಮನವರ ವಿಶೇಷವಾದ ಭಕ್ತಿ ಸಂಜೆಯ ಸಮಯದಲ್ಲಿ ಜಪಸರದ ಪ್ರಾರ್ಥನೆ ಇವುಗಳನ್ನು ನಾವು ಮಗದೊಮ್ಮೆ ನಮ್ಮ ಕುಟುಂಬಗಳಿಗೆ ತರದೇ ಇದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಕುಟುಂಬಗಳನ್ನು ಶಾಶ್ವತ ಉಳಿಯುವಂಥ ಕುಟುಂಬಗಳನ್ನಾಗಿ ಮಾರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ ನಮ್ಮ ಕುಟುಂಬಗಳನ್ನು ಬಂಡೆಕಲ್ಲಿನ ಮೇಲೆ ನಾವು ಕಟ್ಟಬೇಕು ಆ ಬಂಡೆಕಲ್ಲು ಏನಿದೆ ಅದೇ ಪ್ರಭು ಕ್ರಿಸ್ತರು ಆ ಬಂಡೆಕಲ್ಲೇನಿದೆ ಅದೇ ಪ್ರಾರ್ಥನೆ ಆ ಬಂಡೆಕಲ್ಲಿನಿದೆ ಅದೇ ದೇವರ ಆ ತಾಯಿಯ ವಿಶೇಷವಾದ ಭಕ್ತಿ ಇದರ ಮೇಲೆ ನಮ್ಮ ಕುಟುಂಬಗಳನ್ನು ಕಟ್ಟಬೇಕಾಗುತ್ತದೆ ಮತ್ತು ಕೊನೆಯದಾಗಿ ಸಂತೃಪ್ತ ಗೃಹಿಣಿಯೇ ಮನೆಯ ಲಕ್ಷ್ಮಿ ಇದ್ದುದರಲ್ಲಿ ನಾವು ತೃಪ್ತಿಗೊಳ್ಳಬೇಕು ಇನ್ನೊಬ್ಬರ ವಸ್ತು ವಿಷಯಗಳಿಗೆ ಆಸ್ತಿ ಪಾಸ್ತಿಗಳಿಗೆ ನಾವು ಆಸೆ ಪಡುವುದನ್ನು ನಿಲ್ಲಿಸಬೇಕು ದೇವರು ನಮಗೆ ಏನನ್ನ ನೀಡಿದ್ದಾರೆ ಅದನ್ನು ಬಳಸಿಕೊಂಡು ಅದರಲ್ಲಿ ಜೀವನ ಸಾಗಿಸಿದರೆ ಖಂಡಿತವಾಗಿಯೂ ನಮ್ಮ ಜೀವನಕ್ಕೆ ವಿಶೇಷವಾದ ಅರ್ಥ ಸಿಗುತ್ತೆ ನಮ್ಮ ಕುಟುಂಬಗಳು ಶಾಶ್ವತವಾಗಿ ಉಳಿಯುತ್ತವೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿರೇ ಇವತ್ತು ನಮ್ಮ ಕುಟುಂಬಗಳು ಶಾಶ್ವತವಾಗಿ ಉಳಿಬೇಕಾದರೆ ಮೂರು ರೀತಿಯ ಆ ಮಾತ್ರೆಗಳನ್ನು ನಾನು ತಿಳಿಸ್ತೇನೆ ಮೊದಲನೇ ಮಾತ್ರೆ ದೇವರಲ್ಲಿ ಭಕ್ತಿ ಎರಡನೇ ಮಾತ್ರೆ ವಿಶ್ವಾಸ ನಮ್ಮ ಸಹೋದರ ಸಹೋದರರಲ್ಲಿ ಕುಟುಂಬದ ವ್ಯಕ್ತಿಗಳಲ್ಲಿ ಮತ್ತು ನೆರೆಹೊರೆಯವರಲ್ಲಿ ಮತ್ತು ಮೂರನೇದಾಗಿ ತ್ಯಾಗ ದೇವರಲ್ಲಿ ಭಕ್ತಿ ಪರಸ್ಪರ ವಿಶ್ವಾಸ ಮತ್ತು ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ತ್ಯಾಗ ಮೂರು ಮಾತ್ರೆಗಳನ್ನು ದಿನಂಪ್ರತಿ ನಾವು ತೆಗೆದುಕೊಂಡಲ್ಲಿ ಖಂಡಿತವಾಗಿಯೂ ನಮ್ಮ ಕುಟುಂಬಗಳು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಿದೆ ಈ ಮಾತ್ರೆಗಳಿಗೆ ವಿಶೇಷವಾದ ಶಕ್ತಿ ಇದೆ ಇದು ಸಾಧನ ಆ್ಯಂಟಿಬಯೋಟಿಕ್ಸ್ ಇದ್ದ ಹಾಗೆ ಅರ್ಧದಲ್ಲಿ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಒಂದು ಸಾರಿ ತೆಗೆದುಕೊಂಡ್ಮೇಲೆ ಶಾಶ್ವತವಾಗಿ ತೆಗೆದುಕೊಳ್ಬೇಕು ಎರಡನೇದಾಗಿ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಬೇರೆ ಎಲ್ಲ ಮಾತ್ರೆಗಳಿಗೆ ಎಕ್ಸ್ಪೈರಿ ಡೇಟ್ ಅಂತ ಇದೆ ಈ ಮೂರು ಮಾತ್ರೆಗಳೇನಿದ್ದಾವೆ ದೇವರ ಭಕ್ತಿ ಪರಸ್ಪರ ವಿಶ್ವಾಸ ಕುಟುಂಬಕ್ಕೋಸ್ಕರ ತ್ಯಾಗ ಇವುಗಳಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಅದರ ಫಲ ಶಾಶ್ವತ ಇಂತಹ ಶಾಶ್ವತವಾಗಿ ಬಾಳುವಂಥ ಪ್ರಭು ಯೇಸುಕ್ರಿಸ್ತರ ಆ ದೊಡ್ಡ ಕುಟುಂಬಕ್ಕೆ ಹೋಲುವಂತಹ ನಮ್ಮ ಕುಟುಂಬಗಳ ಆಗಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ ಪ್ರಭು ಯೇಸುಕ್ರಿಸ್ತರು ಆ ತಾಯಿಯ ಮುಖಾಂತರ ನಮ್ಮ ಎಲ್ಲ ಕುಟುಂಬಗಳನ್ನು ಹರಸಲಿ ಕಾಪಾಡಲಿ ಆಮೇನು